ಚಾಲೆಂಜ್ಗಳಿಗೆ ಎದೆ ಕೊಟ್ಟವನಿಗೆ ಹೊಸ ಬಿರುದು. ಗೆದ್ದಾಗ್ಲು ಸೋತಾಗ್ಲು ಡಿ ಬಾಸ್ ಅದೇ ಖದರು. ಹೆಣ್ಮಕ್ಳು ಫಿದಾ ಆಗಿ ಕೊಟ್ರು ಹೊಸ ಹೆಸರು. ಇದೇ ಕ್ಷಣದ ಸ್ಪೆಷಲ್ ಬಿರುದುಗಳ ಯಜಮಾನ ನಾನ್ ಶರ್ಮಿತಾ ಶೆಟ್ಟಿ. ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ನಯ ಯಜಮಾನ. ಅಬ್ಬಾ, ಇದು ದರ್ಶನ್ಗಿರೋ ಟೈಟಲ್ಸ್. ಇದಿಷ್ಟು ಸ್ಯಾಂಪಲ್ ಅಷ್ಟೇ. ಅವರಿಗೆ ಡಜನ್ ಗಟ್ಟಲೆ ಟೈಟಲ್ಸ್ ಈಗಾಗಲೇ ಸಿಕ್ಕಿವೆ. ಅದಕ್ಕೀಗ ಮತ್ತೊಂದು ಹೊಸ ಟೈಟಲ್ ಸೇರ್ಪಡೆಯಾಗಿದೆ. ಅದ್ಯಾವುದು? ಅಷ್ಟಕ್ಕೂ ದರ್ಶನ್ಗೆ ಯಾವ್ಯಾವ ಟೈಟಲ್ ಯಾರು ಕೊಟ್ರು, ಹೇಗ್ ಬಂತು ನೋಡೋಣ ಈ ರಿಪೋರ್ಟ್ ನಲ್ಲಿ. ದರ್ಶನ್ ತೂಗು ದೀಪನಾಗಿ ಪರಿಚಯ. ದಚ್ಚು ಈಗ ಹಲವು ಟೈಟಲ್ಗಳ ಒಡೆಯ. ಮೆಜೆಸ್ಟಿಕ್ ಸಿನಿಮಾದ ಟೈಟಲ್ ಕಾರ್ಡ್ ನಲ್ಲಿ ದರ್ಶನ್ ತೂಗುದೀಪ್ ಅಂತ ನಾಡಿನ ಜನರಿಗೆ ಪರಿಚಯವಾದ ದರ್ಶನ್ ಎಂದು ಸಂಪಾದಿಸಿರುವಂತ ಹೆಸರು ಅಪಾರ. ಕನ್ನಡ ಚಿತ್ರರಂಗದ ಮನಿ ಮಿಷನ್ ಆಗಿರುವಂತ ದರ್ಶನ್ಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ನಿರ್ಮಾಪಕರ ಡಾರ್ಲಿಂಗು, ನಿರ್ದೇಶಕರ ನೆಚ್ಚಿನ ನಟನಿಗೆ ರೆಕಾರ್ಡ್ಗಳೆಲ್ಲವೂ ತೀರಾ ಆಪ್ತ ಆಪ್ತ. ಇಂತಹ ದರ್ಶನ್ ಕುರುಕ್ಷೇತ್ರದ ಮೂಲಕ ಧೂಳೆಬ್ಬಿಸುತ್ತಿದ್ದಾರೆ, ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆಯನ್ನ ಬರೀತಿದ್ದಾರೆ. ಸುಯೋಧನ ಗೆದ್ದ ಬಾಕ್ಸ್ ಆಫೀಸ್ ಬ್ಯಾಟಲ್. ಚಾಲೆಂಜಿಂಗ್ ಸ್ಟಾರ್ಗೆ ಸಿಕ್ತು ಹೊಸ ಟೈಟಲ್. ಎಸ್, ದುರ್ಯೋಧನನಾಗಿ ದರ್ಶನ್ ಗದ್ದು ಗೈರತ್ತಿಗೆ ಚಿತ್ರ ಪ್ರೇಮಿಗಳು ಸಲಾಮಂದಿದ್ದಾರೆ. ಗೌರವೇಶ್ವರನ ಅವತಾರ ನೋಡಲು ಪದೇ ಪದೇ ಥಿಯೇಟರ್ಗಳತ್ತ ದಾಂಗುಡಿಯಿಡ್ತಾ ಇದ್ದಾರೆ. ಅದರ ಪರಿಣಾಮ ಕುರುಕ್ಷೇತ್ರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ ನಲ್ಲಿ ಶತಕೋಟಿ ಗಳಿಸಿ ಮುನ್ನುಗ್ಗುತ್ತಿದೆ. ಕುರುಕ್ಷೇತ್ರ ಸಿನಿಮಾ ಶತಕೋಟಿ ಕ್ಲಬ್ ಸೇರಿದ್ದೇ ತಡ. ದರ್ಶನ್ ಅಭಿಮಾನಿಗಳು ಗೌರಿ ಗಣೇಶ ಹಬ್ಬಕ್ಕೆ ಕಡುಬು ಸಿಕ್ಕಷ್ಟೇ ಖುಷಿಯಾಗಿದ್ದಾರೆ. ಗಣೇಶ ಹಬ್ಬಕ್ಕಿಂತ ಗ್ರ್ಯಾಂಡ್ ಆಗಿ ಕುರುಕ್ಷೇತ್ರ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ. ಇದೇ ಸಂಭ್ರಮದಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನನಿಗೆ ಹೊಸದೊಂದು ಟೈಟಲ್ ಕೊಟ್ಟಿದ್ದಾರೆ ಫ್ಯಾನ್. ಅಂದಹಾಗೆ ಈ ಬಾರಿ ದರ್ಶನ್ಗೆ ಹೊಸ ಹೆಸರು ಕೊಟ್ಟಿರುವುದು ಮಹಿಳಾ ಫ್ಯಾನ್ಸ್. ಹೌದು, ನಾನಾ ಬಿರುದುಗಳಿಂದ ಕರೆಸಿಕೊಳ್ಳುವಂತ ದರ್ಶನ್ಗೆ ಈಗ ಸಿಕ್ಕಿರುವಂತ ನಯಾ ಬಿರುದು ಶತಕೋಟಿ ಸರದಾರ ಅನ್ನೋದಾಗಿದೆ. ದರ್ಶನ್ ಅವರಿಗೆ ಶಾಲು ಹೊದಿಸಿ ಪೇಟ ತೊಡಿಸಿ ಶತಕೋಟಿ ಸರದಾರ ಅನ್ನೋ ಮೊಮೆಂಟೋ ಕೊಟ್ಟು ಡಿಬಾಸ್ ರನ್ನ ಶತಕೋಟಿ ಸರದಾರನನ್ನಾಗಿಸಿದ್ದಾರೆ ಫಿಮೇಲ್ ಫ್ಯಾನ್ಸ್. ಸವಾಲುಗಳಿಗೆ ಎದೆ ಕೊಟ್ಟು ಆದ್ರೂ ಸ್ಟಾರ್ ದಾಸ ಸಿನಿಮಾದಿಂದ ಸಿಕ್ತು ಚಾಲೆಂಜಿಂಗ್ ಸ್ಟಾರ್. ದರ್ಶನ್ ತೂಗುದೀಪ ಅಂತ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದ ದರ್ಶನ್ಗೆ ಸದ್ಯಕ್ಕೆ ಡಜನ್ ಗಿಂತಲೂ ಹೆಚ್ಚು ಬಿರುದುಗಳಿವೆ. ಅದರಲ್ಲಿ ಅವರಿಗೆ ಮೊದಲ ಬಿರುದು ಅಥವಾ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದ್ದು ದಾಸ ಸಿನಿಮಾದ ಮೂಲಕ. ದಾಸ ಸಿನಿಮಾದಲ್ಲಿ ದರ್ಶನ್ ಅವರನ್ನ ಚಾಲೆಂಜಿಂಗ್ ಹೀರೋ ಅಂತ ಪರಿಚಯಿಸಲಾಯಿತು. ಕೆರಿಯರ್ನ ಉದ್ದಕ್ಕೂ ಕೂಡ ಸವಾಲುಗಳನ್ನೇ ಎದುರಿಸಿ ಸವಾಲಿಗೂ ಸವಾಲಾಗಿ ನಿಂತ ದರ್ಶನ್ಗೆ ಈ ಹೆಸರು ಹೇಳಿ ಮಾಡಿಸಿದಂತಿತ್ತು. ಇನ್ನು ಈ ಸಿನಿಮಾ 100 ದಿನ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆದ್ಮೇಲೆ ಅಫಿಷಿಯಲ್ ಆಗಿ ಅಭಿಮಾನಿಗಳೇ ಚಾಲೆಂಜಿಂಗ್ ಸ್ಟಾರ್ ಅಂತ ದರ್ಶನ್ಗೆ ಬಿರುದು ಕೊಟ್ರು. ದಾಸ ನಂತರ ದರ್ಶನ್ ಅವರ ಎಲ್ಲಾ ಸಿನಿಮಾ ಟೈಟಲ್ ಕಾರ್ಡ್ ನಲ್ಲೂ ಚಾಲೆಂಜಿಂಗ್ ಸ್ಟಾರ್ ಅಂತ ಹಾಕ್ತಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಆದ್ರೆ ಸಾರಥಿ ಸಿನಿಮಾದಲ್ಲಿ ದರ್ಶನ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಟೈಟಲ್ ಕೊಡ್ಲಾಗಿತ್ತು. ಅದಕ್ಕೆ ತಕ್ಕಂತೆ ಆ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸ್ತು. 50 ಕೋಟಿಗೂ ಅಧಿಕ ಹಣವನ್ನ ಬಾಚುವ ಮೂಲಕ ದರ್ಶನ್ ಕೆರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ನೀಡಿತು. ಸಾರಥಿ ತನಕ ದರ್ಶನ್ ಮಿನಿಮಮ್ ಗ್ಯಾರಂಟಿ ನಟ ಅಂತಲೇ ಕರೆಸಿಕೊಳ್ತಾ ಇದ್ರು. ದರ್ಶನ್ ಹಾಕೊಂಡು ಸಿನಿಮಾ ಮಾಡಿದ್ರೆ ಮೋಸ ಇಲ್ಲ ಅನ್ನೋದು ಗಾಂಧಿನಗರದಲ್ಲಿ ಬ್ರ್ಯಾಂಡ್ ಆಗಿತ್ತು. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ಹಣ ನೋಡಬಹುದು ಅನ್ನೋದು ಸಾರಥಿ ಚಿತ್ರದಿಂದಲೇ ಪ್ರೂವ್ ಆಗಿದ್ದು. ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದ ದರ್ಶನ್ ನಿಜಕ್ಕೂ ಬಾಕ್ಸ್ ಆಫೀಸ್ ಸುಲ್ತಾನನೇ ಆದ್ರು. ಪ್ರೀತಿಯ ಡಿಬಾಸ್ ಸುಮಲತಾ ಅಂದ್ರು ದುರ್ಯೋಧನ ಬಾಸ್. ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಪಟ್ಟದ ನಡುವೆ ದರ್ಶನ್ಗೆ ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಅಂತ ಕರೆಯೋದು ಎಲ್ರಿಗೂ ಗೊತ್ತಿದೆ. ಈ ಡಿ ಬಾಸ್ ಅನ್ನೋದು ಯಾವಾಗ ಹುಟ್ಕೊಳ್ತು ಅಂತ ನಿಖರವಾಗಿ ಹೇಳೋಕೆ ಆಗೋದಿಲ್ಲವಾದ್ರೂ ಸುಮಾರು 5-6 ವರ್ಷಗಳಿಂದ ಅಭಿಮಾನಿಗಳು ಡಿ ಬಾಸ್ ಅನ್ನೋದನ್ನ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಕಳೆದ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಬಾಸ್ ವಾರ್ ಶುರುವಾದಾಗಲೂ ದರ್ಶನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಸ್ಯಾಂಡಲ್ವುಡ್ಗೆ ದರ್ಶನ್ ಒಬ್ರೇ ಬಾಸ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನವನ್ನೇ ಶುರು ಮಾಡಿದ್ರು.
ಇವಿಷ್ಟೇ ಅಲ್ಲದೆ ದರ್ಶನ್ಗೆ ಶತ ಸೋದರಾಗ್ರಜ ಶತವೀರ ಅನ್ನೋ ಬಿರುದು ಸಹ ಇದೆ. ಇದನ್ನ ಕವಿರತ್ನ ನಾಗೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ. ಈ ಟೈಟಲ್ ಕೂಡ ದರ್ಶನ್ ವ್ಯಕ್ತಿತ್ವಕ್ಕೆ ಅಪ್ಲೈ ಆಗುತ್ತೆ. ಯಾರೇ ಬಂದ್ರೂ ಪ್ರೀತಿಯ ಹಂಚುವ ಯಜಮಾನ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸ್ನೇಹಿತರನ್ನ ಗಳಿಸಿದ್ದಾರೆ. ಅದರಲ್ಲೂ ಎಲ್ಲರನ್ನೂ ಕೂಡ ಸೋದರ ಭಾವದಿ ಕಾಣ್ತಾರೆ. ದರ್ಶನ್ ಅವರ ಸ್ನೇಹ ಬಳಗ, ಆತ್ಮೀಯ ಬಳಗ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಇದೆ. ಹೀಗಾಗಿ ಶತ ಸೋದರಾಗ್ರಜ ಶತವೀರ ಅನ್ನೋದು ಹೆಚ್ಚು ಗಾರಿಕೆ ಅನಿಸೋದಿಲ್ಲ. ಆಗ್ಲೇ ಹೇಳಿದಂತೆ ಚಾಲೆಂಜಿಂಗ್ ಸ್ಟಾರ್ ಬಿರುದುಗಳು ಒಂದು ಡಜನ್ ದಾಟುತ್ತವೆ. ಅದರಲ್ಲಿ ಮತ್ತೊಂದು ಪ್ರಮುಖ ಟೈಟಲ್ ಅಂದ್ರೆ ಸುಲ್ತಾನ್ ಆಫ್ ಸ್ಯಾಂಡಲ್ವುಡ್. ಇದನ್ನ ನಟಿ ತಾರಾ ಅವರು ಸಿಂಗಾ ಪ್ರೆಸ್ ಮೀಟ್ ನಲ್ಲಿ ಕೊಟ್ಟಿದ್ದು. ದರ್ಶನ್ ನನ್ನ ದೊಡ್ಡಮಗ ಅಂತ ಬಾಯ್ ತುಂಬಾ ಕರೆದ ಹಿರಿಯ ನಟಿ ತಾರಾ ಸುಲ್ತಾನ್ ಆಫ್ ಸ್ಯಾಂಡಲ್ವುಡ್ ಅಂತ ಡಿಬಾಸ್ ಗೆ ಕರೆದ್ರು. ಇಂಡಿಯಾ ಗೌಟಿ ರೆಬಲ್ ಪತ್ನಿ ಸುಮಲತಾ ಸಹ ದರ್ಶನ್ ರನ್ನ ತನ್ನ ದೊಡ್ಡಮಗ ಅಂತಲೇ ಕರೆಯೋದು. ಇಂತಹ ಸುಮಲತಾ ಕುರುಕ್ಷೇತ್ರ ನೋಡಿ ಹೊರಬಂದಾಗ ದರ್ಶನ್ ಬಗ್ಗೆ ಬಾಯ್ ತುಂಬಾ ಹೊಗಳಿದ್ರು. ದುರ್ಯೋಧನನ ಪಾತ್ರವನ್ನ ದರ್ಶನ್ ಬಿಟ್ಟು ಇನ್ಯಾರು ಕೂಡ ಮಾಡೋಕೆ ಸಾಧ್ಯವಿಲ್ಲ ಎನ್ನುವ ಮಟ್ಟಿಗೆ ಮಾಡಿದ್ದಾನೆ. ಇನ್ ಮುಂದೆ ಡಿ ಬಾಸ್ ಮಾತ್ರ ಅಲ್ಲ ದುರ್ಯೋಧನ ಬಾಸ್ ಅಂತೇಳಿ ಅಂತ ಹೊಸ ಟೈಟಲ್ ಕೊಟ್ಟಿದ್ರು. ಯಜಮಾನ ಸಿನಿಮಾ ಬಂದ ನಂತರ ದರ್ಶನ್ ರನ್ನ ಅಭಿಮಾನಿಗಳು ನಯ ಯಜಮಾನ ಅಂತಾರೆ. ಹಾಗೆ ಒಡೆಯ ಸಿನಿಮಾ ಅನೌನ್ಸ್ ಆದಾಗಿನಿಂದ ಪ್ರೀತಿಯ ಒಡೆಯ ಅಂತಲೂ ಕೂಡ ಸಾಕಷ್ಟು ಫ್ಯಾನ್ಸ್ ಕರೀತಾರೆ. ಇನ್ನು ರಾಬರ್ಟ್ ನಂತರ ರಾಬರ್ಟ್ ದರ್ಶನ್ ಅಂತಲೂ ಸಹ ದರ್ಶನ್ ಜನಪ್ರಿಯರಾದ್ರೆ ಅದು ಅಭಿಮಾನಿಗಳ ಪ್ರೀತಿ ಅಭಿಮಾನ ಅಕ್ಕರೆ ಅಷ್ಟೇ. ಒಟ್ಟಾರೆ ತಂದೆ ತಾಯಿ ಇಡೋ ಹೆಸರಿನ ನಡುವೆ ಜನರ ಪ್ರೀತಿ ಅಭಿಮಾನದಿಂದ ಹುಟ್ಟಿರುವಂತ ಹಲವು ಹೆಸರುಗಳೇ ನಮ್ಮ ಸಾಧನೆ. ರಾಬರ್ಟ್ ಸಿನಿಮಾ ಬಗ್ಗೆ ಗಣೇಶ ಹಬ್ಬಕ್ಕೆ ಏನಾದ್ರೂ ಅಪ್ಡೇಟ್ ಸಿಗಬಹುದು, ಡಿ ಬಾಸ್ ಫಸ್ಟ್ ಲುಕ್ ಅಥವಾ ಪೋಸ್ಟರ್ ಕಣ್ ತುಂಬಿಕೊಳ್ಬಹುದು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ಗಣಪನ ಹಬ್ಬದಂದು ರಾಬರ್ಟ್ ಸದ್ದು ಮಾಡಿಲ್ಲ. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡದಾಗೆ ಸೌಂಡ್ ಮಾಡ್ತೀವಿ ಅಂತಿದ್ದಾನೆ ರಾಬರ್ಟ್. ಮೋದಕ ಪ್ರಿಯ ಡೊಳ್ಳೊಟ್ಟಿ ಗಣಪ ಅಂದ್ರೆ ಎಲ್ಲರಿಗೂ ಸ್ಪೆಷಲ್. ಅದರಲ್ಲಂತೂ ಸಿನಿಮಾ ಮಂದಿಗೆ ಕೊಂಚ ಹೆಚ್ಚೇ ಇಷ್ಟ. ಕಾರಣ ವಿಘ್ನ ನಿವಾರಕನನ್ನ ಪೂಜಿಸಿಯೇ ಸಿನಿಮಾ ಮುಹೂರ್ತ ಮಾಡೋದು. ಜೊತೆಗೆ ಗಣೇಶ ಹಬ್ಬದಂದು ಹೊಸ ಪೋಸ್ಟರ್ ಟೀಸರ್ ಟ್ರೇಲರ್ ಗಳನ್ನ ಲಾಂಚ್ ಮಾಡೋದು ಕೂಡ ಕಾಮನ್. ಇನ್ನು ಈ ಬಾರಿಯ ಗಣೇಶ ಚತುರ್ಥಿಗೆ ಡಿ ಬಾಸ್ ದರ್ಶನ್ ರ ರಾಬರ್ಟ್ ಟೀಮ್ ನಿಂದ ಏನಾದ್ರೂ ಒಳ್ಳೆ ಉಡುಗೊರೆ ಸಿಗಬಹುದು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆದ್ರೆ ಅವರಿಗೆ ನಿರಾಸೆಯಾಗಿದೆ. ನಿರ್ದೇಶಕ ತರುಣ್ ಸುಧೀರ್ ರಾಬರ್ಟ್ ಚಿತ್ರದ ಮೊದಲ ಪೋಸ್ಟರ್ ಲಾಂಚ್ ಮಾಡಿದ್ದು ಕಳೆದ ವರ್ಷದ ದೀಪಾವಳಿ ಹಬ್ಬದಂದು. ನಂತರ ಹನುಮಂತನ ಅವತಾರದಲ್ಲಿರುವ ದರ್ಶನ್ ಲುಕ್ ಅನ್ನ ಕ್ರಿಸ್ಮಸ್ ಹಬ್ಬದಂದು ಲಾಂಚ್ ಮಾಡಿದ್ರು. ಈ ಬಾರಿಯ ಈದ್ ಹಬ್ಬದಂದು ಚಾಲೆಂಜಿಂಗ್ ಸ್ಟಾರ್ ಬೈಕ್ ರೈಡ್ ಮಾಡುತ್ತಿರುವ ಥೀಮ್ ಪೋಸ್ಟರ್ ರಿಲೀಸ್ ಮಾಡಿದ್ರು. ಹೀಗೆ ದೀಪಾವಳಿ, ಕ್ರಿಸ್ಮಸ್ ಹಾಗೂ ಈದ್ ಮೂರು ಧರ್ಮಗಳ ಮೂರು ಪ್ರಮುಖ ಹಬ್ಬಗಳಂದು ಒಂದಕ್ಕಿಂತ ಒಂದು ವಿಭಿನ್ನ ಪೋಸ್ಟರ್ ಗಳನ್ನ ಲಾಂಚ್ ಮಾಡಿ ನಿರೀಕ್ಷೆ ಕುತೂಹಲಗಳನ್ನ ದುಪ್ಪಟ್ಟು ಮಾಡಿದ್ರು. ಹೀಗಾಗಿಯೇ ಈ ಬಾರಿಯ ಗಣೇಶ ಹಬ್ಬಕ್ಕೆ ಡಿ ಬಾಸ್ ಫ್ರಂಟ್ ಲುಕ್ ರಿವೀಲ್ ಆಗಬಹುದು, ಹೊಸ ಪೋಸ್ಟರ್ ರಿಲೀಸ್ ಆಗಬಹುದು, ಮೋಷನ್ ಪೋಸ್ಟರ್ ಟೀಸರ್ ಟ್ರೇಲರ್ ಏನಾದ್ರೂ ಲಾಂಚ್ ಮಾಡೇ ಮಾಡ್ತಾರೆ ಅಂತ ದಚ್ಚು ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದ್ರೆ ಎಲ್ಲರಿಗೂ ನಿರಾಸೆಯಾಯ್ತು. ಅಭಿಮಾನಿಗಳ ಮನವನ್ನರಿತ ನಿರ್ದೇಶಕ ತರುಣ್ ಹಬ್ಬಕ್ಕೆ ಏನೂ ರಿಲೀಸ್ ಆಗ್ತಿಲ್ಲ ಅಂತ ಬೇಸರಗೊಳ್ಳಬೇಡಿ, ಕುರುಕ್ಷೇತ್ರ ರಿಲೀಸ್ ಆಗಿತ್ತು, ಜೊತೆಗೆ ಒಡೆಯ ಚಿತ್ರದ ಶೂಟಿಂಗ್ ನಡೀತಿದೆ, ಹೀಗಾಗಿ ಕೆಲ ದಿನಗಳ ಕಾಲ ನಾವು ಏನು ಅನೌನ್ಸ್ ಮಾಡೋದು ಬೇಡ ಅಂತ ಸುಮ್ಮನಿದ್ದೆವು. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡ ಸುದ್ದಿಯನ್ನೇ ಕೊಡ್ತೀವಿ ಅಂತ ಡಿ ಬಾಸ್ ಅಭಿಮಾನಿಗಳನ್ನ ಸಮಾಧಾನ ಮಾಡಿದ್ದಾರೆ. ತರುಣ್ ರ ಈ ಟ್ವೀಟ್ ನೋಡಿ ದಚ್ಚು ಫ್ಯಾನ್ಸ್ ಕೂಡ ಏನೋ ದೊಡ್ಡ ಮಟ್ಟದಲ್ಲೇ ಆಗ್ತಿದೆ ಅಂತ ಫುಲ್ ಥ್ರಿಲ್ ಆಗಿದ್ದಾರೆ. ಈಗಾಗಲೇ ರಾಬರ್ಟ್ ನಾಯಕಿ ಬಗ್ಗೆ 5 ಭಾಷೆಗಳಲ್ಲಿ ರಿಲೀಸ್ ಆಗುವ ಕುರಿತು ಸೇರಿದಂತೆ ಹಲವು ಬಗೆಯ ಸುದ್ದಿಗಳು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಓಡಾಡ್ತಿವೆ. ಆದ್ರೆ ಚಿತ್ರತಂಡ ಮಾತ್ರ ಯಾವುದನ್ನೂ ಅಧಿಕೃತಪಡಿಸಿಲ್ಲ. ಈಗ ನಿರ್ದೇಶಕ ತರುಣ್ ಸುಧೀರ್ ಬಿಗ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದಿದ್ದನ್ನ ನೋಡಿದ್ರೆ ರಾಬರ್ಟ್ ಟೀಮ್ ಏನೋ ಬ್ರೇಕಿಂಗ್ ನ್ಯೂಸ್ ಕೊಡೋದು ಪಕ್ಕಾ ಅನ್ಬಹುದು. ಆದ್ರೆ ಡಿ ಬಾಸ್ ಫ್ಯಾನ್ಸ್ ಸ್ವಲ್ಪ ದಿನ ಕಾಯ್ಬೇಕಷ್ಟೇ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸ್ಯಾಂಡಲ್ವುಡ್ನ ದೊಡ್ಡ ಮನೆಯಲ್ಲಿ ಹಬ್ಬಗಳನ್ನು ದೊಡ್ಡ ಮಟ್ಟದಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲಂತೂ ಗಣೇಶ ಹಬ್ಬದ ಆಚರಣೆ ಸೂಪರ್. ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡ ಮನೆಯಲ್ಲಿ ಗಣೇಶ ಹಬ್ಬವನ್ನ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಹೇಗಿತ್ತು ಸೆಲೆಬ್ರೇಷನ್ ಇಲ್ಲಿದೆ ನೋಡಿ ಆ ಕುರಿತಂತೆ ಸ್ಟೋರಿ. ದೊಡ್ಡ ಮನೆಗೆ ಗಣೇಶ ಬಂದ ಕಾಯ್ಕಡ್ಬುತ್ತಿಂದ
ತಮಟೆ ಏಟಿಗೆ ದೊಡ್ಡಮನೆ ಸ್ಟಾರ್ಸ್ ಭರ್ಜರಿ ಕುಣಿತ. ಅಣ್ಣವರ ಕಾಲದಿಂದಲೂ ದೊಡ್ಡಮನೆ ಕುಟುಂಬ ದೈವಿ ಭಕ್ತರು. ಡಾಕ್ಟರ್ ರಾಜ್ಕುಮಾರ್ ಅವರು ಹಲವು ವರ್ಷ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆಗೆ ಹೋಗ್ತಾ ಇದ್ದದ್ದು ಗೊತ್ತಾ ಇದೆ. ಅದನ್ನ ಈಗಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಶಿವಣ್ಣ ರೂಢಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ದೊಡ್ಡಮನೆಯಲ್ಲಿ ಬಹಳ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬವನ್ನ ಆಚರಿಸಲಾಗುತ್ತೆ. ಸದಾಶಿವನಗರ ಫ್ರೆಂಡ್ಸ್ ಅಸೋಸಿಯೇಷನ್ನ ಹುಡುಗರು ಸದಾಶಿವನಗರದ ಪಿಪಿಇಸಿ ಮೈದಾನದಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿದ್ರು. ರಾಘಣ್ಣ ಅಪ್ಪು ಕುಟುಂಬದವರು ಮಾತ್ರವಲ್ಲ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸಹ ಬಂದು ವಿಘ್ನ ನಿವಾರಕನಿಗೆ ವಿಶೇಷ ಪೂಜೆ ನೆರವೇರಿಸಿದ್ರು. ಸಂಜೆಯೇ ಗಣೇಶ ವಿಸರ್ಜನೆ ಮಾಡೋ ಪ್ಲಾನ್ ಇದ್ದ ಕಾರಣ ದೊಡ್ಡಮನೆ ಕುಟುಂಬದವರು ಅಪ್ಪು ರಾಘಣ್ಣ ಟಪ್ಪಾಂಗುಚ್ಚಿ ಸ್ಟೆಪ್ಸ್, ವಿನಯ್ ಯುವರಾಜ್ ಡಾನ್ಸ್ ಜಬರ್ದಸ್ತ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ಯುವರಾಜ್, ಧೀರೇನ್ ರಾಮ್ಕುಮಾರ್ ಸೇರಿದಂತೆ ಇಡೀ ದೊಡ್ಡಮನೆ ಕುಟುಂಬದ ಹುಡುಗರು ತಮ್ಮ ಗೆಳೆಯರ ಜೊತೆ ದಾರಿಯುದ್ದಕ್ಕೂ ತಮಟೆ ಏಟಿಗೆ ಟಪ್ಪಾಂಗುಚ್ಚಿ ಡಾನ್ಸ್ ಮಾಡಿ ಸಂಭ್ರಮಿಸಿದ್ರು. ರಾಮ್ಕುಮಾರ್, ವಿನಯ್ ಮತ್ತು ಯುವರಾಜ್ ಅವರಂತೂ ತಮಟೆ ಸದ್ದಿಗೆ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ರು. ದೊಡ್ಡಮನೆ ಕುಟುಂಬದವರು ಸ್ಯಾಂಡಲ್ವುಡ್ ಸ್ಟಾರ್ಸ್ ಮಕ್ಕಳು ಅನ್ನೋದನ್ನ ಮರೆತು ಯಾವುದೇ ಈಗೋ ಇಲ್ಲದೆ ತಮ್ಮ ಏರಿಯಾ ಹುಡುಗರ ಜೊತೆ ಡಾನ್ಸ್ ಮಾಡಿ ಸಂಭ್ರಮಿಸಿದ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಿನಿಮಾಂಗ್ರನೆ ಕಲರ್ಫುಲ್ ಈ ಸುಂದರ ಪಯಣದಲ್ಲಿ ತಾರೆಗಳು ಏನೇನ್ ಮಾಡ್ತಾರೆ, ಗಲ್ಲಿ ಗಲ್ಲಿಗಳಲ್ಲಿ ಗಾಸಿಪ್ ಏನೆಲ್ಲ ನಡೀತಾ ಇದೆ, ಮತ್ತಷ್ಟು ಸುದ್ದಿ ಸಮಾಚಾರಗಳನ್ನ ಹೊತ್ಕೊಂಡು ನಾಳೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾರೀ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.